ಬೇಸಿಗೆ ಕಾಲದಲ್ಲಿ ನಮಗೆ ತಣ್ಣಗಿರುವ ನೀರು ಇಲ್ಲವೇ ಉಳಿದ ಪೇಯಗಳು ಸೇರುತ್ತವೆ. ಈ ಪೇಯಗಳಲ್ಲಿ ಸಕ್ಕರೆ ಕರಗಿದ್ದಿದ್ದರೆ ಅವು ಮತ್ತಷ್ಟು ರುಚಿಯಾಗಿರುತ್ತವೆ. ಇಂದು ನಾವು ಈ ಸಕ್ಕರೆ ಬಿಸಿ ನೀರಿನಲ್ಲಿ ಮೊದಲು ಕರಗುತ್ತದೆಯೋ ಇಲ್ಲವೇ ತಣ್ಣಗಿನ ನೀರಲ್ಲಿ ಮೊದಲು ಕರಗುತ್ತದೆಯೋ ಎಂಬುದನ್ನು ಕಂಡುಹಿಡಿಯುವ. ಇಲ್ಲಿ ಎರಡು ಪಾತ್ರೆಗಳಿವೆ. ಒಂದರಲ್ಲಿ ಬಿಸಿನೀರು ಹಾಗೂ ಇನ್ನೊಂದರಲ್ಲಿ ತಣ್ಣಗಿನ ನೀರು ಇವೆ. ಇವು ಎರಡೂ ಸಕ್ಕರೆ ತುಂಡುಗಳು. ಈ ಸಕ್ಕರೆ ತುಂಡುಗಳನ್ನು ಎರಡೂ ಪಾತ್ರೆಗಳಲ್ಲಿ ಬಿಡಿ. ನಿರೀಕ್ಷಣೆ ಮಾಡಿದಾಗ ಬಿಸಿನೀರಿನಲ್ಲಿಯ ಸಕ್ಕರೆ ರಭಸದಿಂದ ಕರಗುವುದು ಹಾಗೂ ತಣ್ಣಗಿನ ನೀರಿನಲ್ಲಿ ಹೆಚ್ಚು ವೇಳೆ ಹಿಡಿಯುವುದು. ಬಿಸಿನೀರಿನಲ್ಲಿಯ ಕಣಗಳು ರಭಸದಿಂದ ಚಲಿಸುವುದರಿಂದ ಸಕ್ಕರೆ ಬೇಗ ಕರಗುವುದು, ಆದರೆ ತಣ್ಣಗಿನ ನೀರಿನಲ್ಲಿಯ ಕಣಗಳು ಸಾವಕಾಶವಾಗಿ ಚಲಿಸುವುದರಿಂದ ಕರಗಲಿಕ್ಕೆ ವೇಳೆ ಹೆಚ್ಚು ಹತ್ತುವುದು. ಈ ರೀತಿಯಾಗಿ ದ್ರವ್ಯತೆಯನ್ನು ನೀವು ಕಂಡು ಹಿಡಿಯಬಹುದು. ಇದೇ ಪ್ರಯೋಗವನ್ನು ಇನ್ನೊಮ್ಮೆ ಮಾಡುವ. ಇಲ್ಲಿ ಮಾತ್ರ ಸಕ್ಕರೆಯ ಬದಲು ಒಂದು ಸ್ಪೂನ್ ಉಪ್ಪನ್ನು ಎರಡು ಪಾತ್ರೆಗಳಲ್ಲಿ ಹಾಕಿ ನಿರೀಕ್ಷಿಸುವ. ಮೊದಲು ಬಿಸಿನೀರಿನಲ್ಲಿ ಹಾಗೂ ಆಮೇಲೆ ತಣ್ಣೀರಿನಲ್ಲಿ ಒಂದೊಂದು ಚಮಚೆ ಉಪ್ಪನ್ನು ನಾವು ಈಗ ಹಾಕಿದ್ದೇವೆ. ಇದು ಈಗ ಬಿಸಿನೀರಿನಲ್ಲಿ ಮೊದಲು ಕರಗುತ್ತದೆಯೋ ಇಲ್ಲವೇ ತಣ್ಣಗಿನ ನೀರಿನಲ್ಲಿ ಕರಗುತ್ತದೆಯೋ ಎಂಬುದನ್ನು ನೀವು ಪರೀಕ್ಷಿಸಿ ನೋಡಿ. ಇದು ಒಂದು ಬಹು ಮೋಜಿನ ಪ್ರಯೋಗ.